ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಹಿಳಾ ಘಟಕದಿಂದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೌನ ಪ್ರತಿಭಟನೆ ನಡೆಸಲಾಗಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತರತ್ನ ಪ್ರಶಸ್ತಿ ನೀಡುವಂತೆ ಒತ್ತಾಯಿಸಿ ಹುಬ್ಬಳ್ಳಿ ನಗರದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ. ಕೇಂದ್ರ ಸರ್ಕಾರದ ಈ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದ್ದು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ತಮ್ಮ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಮೌನ ಪ್ರತಿಭಟನೆಯನ್ನು ಮಾಡಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡಿಕೊಂಡಿದ್ವಿ. ಏನಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡಿದವರು ಇದ್ದಾರೆ, ಅಪ್ರತಿಮ ಸಾಧನೆ, ಶಿವಕುಮಾರ್ ಶಿವಮೂರ್ತಿಗಳ ಸಾಧನೆ ಇದೆಯಲ್ಲ, ಅಪ್ರತಿಮವಾದ ಸಾಧನೆ. ಇವರ ಸಾಧನೆಯನ್ನು ಅವರು ಪ್ರಶ್ನಿಸಿದ ನಮ್ಗೆ ಅನ್ಯಾಯ ಮಾಡಾರ. ನಮ್ಮ ಕರ್ನಾಟಕಕ್ಕೆ ಇವರು ಇಂತ ನಡೆದಾಡೋ ದೇವರೇ ಮತ್ತೊಮ್ಮೆ ಹುಟ್ಟಿ ಬರ್ತಾರೋ ಇಲ್ಲೋ ಗೊತ್ತಿರಲಿಲ್ಲ. ಆದ್ರೆ ಇದೊಂದು ಅವಕಾಶ ಇತ್ತು ಅವ್ರಿಗೆ, ಈ ಅವಕಾಶನ ಸದ್ಬಳಕೆಯನ್ನು ಮಾಡ್ಕೊಂಡಿಲ್ಲ. ಇದು ಇವ್ರಿಗೆ ಸ್ವಾಮಿಗೊಳಗ ಭಾರತರತ್ನ ಪ್ರಶಸ್ತಿಯನ್ನ ಕೊಡ್ಲಾರ್ದ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗೈತಿ, ಬಹಳ ಮನಸ್ಸಿಗೆ ನೋವು ಆಗೈತಿ. ಅದನ್ನ ನಾವು ಏನು ಪ್ರತಿಭಟನೆ ಮೌನ ಪ್ರತಿಭಟನೆ ಮೂಲಕ ನಾವೆಲ್ಲರೂ ಸೇರಿ ನಮ್ಮ ಮಹಿಳಾ ಘಟಕದವರು ಬಂದು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದು ಉಪಗ್ರಹ ಹೋರಾಟನ ಮಾಡ್ತೀವಿ. ಮೌನ ಮೆರವಣಿಗೆ ಮೂಲಕ ನಾವೀಗ ನಮ್ಮ ಆಸೆ ಏನಿದೆ ಅದನ್ನ ಮನದಾಳವನ್ನ ನಿಮ್ ಮುಂದೆ ಇಟ್ಟೇವಿ. ಅದನ್ನ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಇನ್ನು ಉಗ್ರ ಪ್ರಮಾಣದಾಗ ಮಾಡ್ತೀವಿ. ಇದು ಇನಿಷಿಯಲ್, ಅದನ್ನ ನಿಮಗೆ ಮೌನ ಮೆರವಣಿಗೆ ಮುಂದಿನಿಂದ ಉಗ್ರ ಮಾಡ್ತೀವಿ.